ಇಷ್ಟ ದೈವ ಕಂಡುಕೊಳ್ಳುವುದು ಹೇಗೆ ಮತ್ತು ಯಾರು ಯಾವ ದೇವರನ್ನು ಪೂಜಿಸಿದರೆ ಒಳ್ಳೆಯದು? ಪ್ರತಿಯೊಬ್ಬರೂ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಇಷ್ಟ ದೈವ ಯಾವುದು ಎಂದು ಕಂಡುಕೊಳ್ಳಬಹುದು. ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನ ನೋಡಿಕೊಂಡು, ಅಂದರೆ ಐದನೇ ಮನೆಯಲ್ಲಿ ಯಾವ ಗ್ರಹ ಇದೆ ಎಂದು ತಿಳಿದುಕೊಂಡು ಅದರ ಪ್ರಕಾರ ನೀವು ನಿಮ್ಮ ಇಷ್ಟ ದೈವವನ್ನು ಕಂಡುಹಿಡಿಯಬಹುದು. ಪಂಚಮ ಸ್ಥಾನವನ್ನು ಪೂರ್ವ ಪುಣ್ಯ ಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಪಂಚಮ ಸ್ಥಾನವೇ ಇಷ್ಟ ದೈವದ ಸ್ಥಾನ. ಕೆಲವರು ಕುಲ ದೇವರು, ಇಷ್ಟ ದೇವರು ಎಂದು ಹೇಳುತ್ತಾರೆ. ಹಾಗೆ ಹೇಳುವುದು ತಪ್ಪು. ಇಷ್ಟ ದೇವರನ್ನು ಆರಾಧಿಸಿದರೆ ನಿಮ್ಮ ಕಷ್ಟಗಳು ದೂರಾಗುತ್ತವೆ. ದೇವರು ಒಂದೇ, ಆದರೆ ನಾಮ ಹಲವು. ಓಂ ನಿತ್ಯಕಾಕ್ಷರಂ ಬ್ರಹ್ಮ, ಅಂದರೆ ಇರುವುದು ಒಂದೇ ದೇವರು, ಅದೇ ಪರಬ್ರಹ್ಮ. ದೇವರಿಗೆ ಆಕಾರ ಇರುವುದಿಲ್ಲ. ಮನುಷ್ಯನಿಗೆ ಅನುಕೂಲ ಆಗಲಿ ಅಂತ ಒಬ್ಬೊಬ್ಬರು ಒಂದೊಂದು ದೇವರನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಭಗವಂತ ಎಂದರೆ ಅಪ್ರತಿಮ ಶಕ್ತಿ, ಚೈತನ್ಯ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕು ಎಂದರೆ ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು. ಭೋಜನ ಸಮಯದಲ್ಲಿ ಧನ್ಯವಾದ ಹೇಳಬೇಕು. ನಮಗೆ ತತಿನ್ನುವುದಕ್ಕೆ ಊಟ ತಿಂಡಿ ಕೊಟ್ಟಿದ್ದಕ್ಕಾಗಿ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಹೀಗೆ ಗ್ರಂಥಗಳಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆಸೆಗಳನ್ನು ಮನುಷ್ಯರು ಕಡಿಮೆ ಮಾಡಿಕೊಳ್ಳಬೇಕು. ಮನುಷ್ಯನಿಗೆ ಬರುವ ತೊಂದರೆಗಳಿಂದ ಪಾರಾಗಲು ಇಷ್ಟ ದೈವವನ್ನು ಪ್ರಾರ್ಥಿಸಬೇಕು. ಆಗ ಆಂತರಿಕ ಅರಿವು ಹೆಚ್ಚುತ್ತದೆ. ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗನುಸಾರ ಜಾತಕದಲ್ಲಿ ಐದನೇ ಮನೆಯಲ್ಲಿ ಯಾವ ಗ್ರಹವಿದೆ ಎಂದು ನೋಡಿ ಮತ್ತು ಯಾವ ದೆಸೆ ನಡೆಯುತ್ತಿದೆ ಎಂದು ತಿಳಿದು ಅದರ ಅನುಸಾರ ಇಷ್ಟ ದೈವವನ್ನು ಕಂಡುಕೊಳ್ಳಬೇಕು. ಯಾವ ಗ್ರಹದ ಪ್ರಭಾವ ಹೆಚ್ಚಿದೆ ಎಂದು ನೋಡಿಕೊಳ್ಳಬೇಕು. ಎಲ್ಲದಕ್ಕೂ ಹೊಂದಾಣಿಕೆ ಇರಬೇಕು. ನಮ್ಮ ದೇಹಕ್ಕೆ ಒಗ್ಗುವ ಆಹಾರವನ್ನು ನಾವು ತಿನ್ನಬೇಕು. ಅದೇ ರೀತಿಯಲ್ಲಿ ನಮಗೆ ಯಾವ ದೇವರು ಒಳ್ಳೆಯದನ್ನು ಮಾಡುತ್ತದೆ ಎಂದು ತಿಳಿದು ಪೂಜಿಸಬೇಕು. ಬನ್ನಿ ನೋಡೋಣ ಯಾವ ಗ್ರಹಕ್ಕೆ ಯಾವ ದೇವರನ್ನು ಪೂಜಿಸಿದರೆ ಒಳ್ಳೆಯದು ಎಂದು. ಸೂರ್ಯ ಗ್ರಹದ ಪ್ರಭಾವ ಹೆಚ್ಚಿದ್ದರೆ ಸೂರ್ಯಾರಾಧನೆ, ಆದಿತ್ಯ ಹೃದಯ ಪಾರಾಯಣ, ಶ್ರೀರಾಮ ದೇವರ ಪೂಜೆ, ಸತ್ಯನಾರಾಯಣ ದೇವರಿಗೆ ಪೂಜೆಯನ್ನು ಮಾಡಬೇಕು. ಚಂದ್ರ ಈಶ್ವರನ ಆರಾಧನೆ, ರುದ್ರ ಪಾರಾಯಣ, ಪಂಚಾಕ್ಷರಿ ಮಂತ್ರ ಜಪ, ನಮಃ ಶಿವಾಯ, ಮಹಾಮೃತ್ಯುಂಜಯ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಬೇಕು. ಸೋಮವಾರದ ದಿನ ಹಾಲಿನ ಅಭಿಷೇಕ ಮಾಡಬೇಕು. ಕುಜ ಅಥವಾ ಮಂಗಳ ಗ್ರಹ, ಸುಬ್ರಹ್ಮಣ್ಯ ಪೂಜೆ, ಸ್ಕಂದ ಷಷ್ಠಿ ಕವಚ, ಓಂ ಶರವಣ ಭವಾಯ ನಮಃ. ಈ ಮಂತ್ರವನ್ನು ಜಪಿಸುವವರಿಗೆ ಗುರುಗಳಿಂದ ಉಪದೇಶವಾಗಿರಬೇಕು. ಈ ಮಂತ್ರವನ್ನು ಜಪಿಸುವವರು ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲಿಸಬೇಕು. ಆಹಾರ ಪದ್ಧತಿಯನ್ನು ಸರಿಯಾಗಿ ಪಾಲಿಸಬೇಕು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ದೇಹಕ್ಕೆ ಮತ್ತು ಮನಸ್ಸಿಗೆ ಶಕ್ತಿ ಚೈತನ್ಯ ಬರುತ್ತದೆ. ಕುಜ ಮತ್ತು ಬುಧ ಒಟ್ಟಿಗೆ ಇದ್ದರೆ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಬೇಕು. ನರಸಿಂಹ ಮಂತ್ರವನ್ನು ಜಪಿಸಬೇಕು. ಉಗ್ರನ್ ವೀರಂ ಮಹಾವಿಷ್ಣುವೋ ಜಾಲ್ವಂತಂ ಸರ್ವೋತೋಮುಖಂ, ನರಸಿಂಹೋ ಭೀಷಣಂ ಭದ್ರಂ ಮೃತ್ಯುರ್ನಮಾಮೃಹಂ. ಈ ಮಂತ್ರವನ್ನು 108 ಬಾರಿ ಬೆಳಗ್ಗೆ ಮತ್ತು ಸಂಜೆ ಜಪಿಸಬೇಕು. ಇನ್ನು ಕುಜನ ಪ್ರಭಾವ ಹೆಚ್ಚಿದ್ದರೆ ಗರ್ಭಧಾರಣೆ ಆಗುವುದಿಲ್ಲ ಅಂತವರು ಈ ಮಂತ್ರವನ್ನು ಸತತವಾಗಿ ಜಪಿಸಿದರೆ 7-8 ತಿಂಗಳ ಒಳಗೆ ಮಹಿಳೆಯರು ಗರ್ಭಧರಿಸುತ್ತಾರೆ. ಇದನ್ನು ನಿಧಾನವಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಬುಧನ ಅಧಿಪತಿ ಮಹಾವಿಷ್ಣು, ಆದ್ದರಿಂದ ಕೃಷ್ಣ ನಾರಾಯಣನ ಆರಾಧನೆ ಮಾಡಬೇಕು. ಅಷ್ಟಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಓಂ ನಮೋ ನಾರಾಯಣಾಯ ನಮಃ. ಗುರು ಗ್ರಹದ ಪ್ರಭಾವ ಹೆಚ್ಚಿದ್ದರೆ ಶಿವನ ಆರಾಧನೆ ಮಾಡಬೇಕು. ಶಿವ ಸಹಸ್ರನಾಮ ಪಾರಾಯಣ, ಪಂಚಮುಖಿ ಗಣಪತಿ ಆರಾಧನೆ, ದತ್ತಾತ್ರೇಯ ಪೂಜೆ ಮಾಡಬೇಕು. ಜಾತಕದಲ್ಲಿ ಗುರು ಕೆಟ್ಟಿದ್ದರೆ ಶಿವನನ್ನು ವೀರಭದ್ರ ಹಾಗೂ ಮುನೀಶ್ವರನ ರೂಪದಲ್ಲಿ ಆರಾಧಿಸಬೇಕು. ಶುಕ್ರನ ಪ್ರಭಾವ ಹೆಚ್ಚಿದ್ದರೆ ಮಹಾಲಕ್ಷ್ಮಿ, ಪಾರ್ವತಿ, ದುರ್ಗಿ, ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಮಾಡಿದರೆ ಒಳ್ಳೆಯದು. ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದರೆ ಕಾಳಿ, ಚಂಡಿ ಅಥವಾ ಚಾಮುಂಡಿ ರೂಪದಲ್ಲಿ ಆರಾಧನೆ ಮಾಡಿದರೆ ಒಳ್ಳೆಯದು. ಲಲಿತಾ ಸಹಸ್ರನಾಮ ಪಾರಾಯಣದಿಂದ ಇಷ್ಟಾರ್ಥ ಸಿದ್ಧಿಸುತ್ತದೆ.
ಶನಿ. ಶನಿಗೆ ಶಿವ ಎಂದರೆ ಪ್ರಿಯವಾದ್ದರಿಂದ ಶಿವನ ಆರಾಧನೆ ಮಾಡಬೇಕು. ಶನಿ ಉಚ್ಚ ಸ್ಥಾನದಲ್ಲಿ ಇದ್ದರೆ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಶನಿಯ ಪ್ರಭಾವ ಅತಿ ಹೆಚ್ಚಿದರೆ ಆಂಜನೇಯನ ಆರಾಧನೆ ಮಾಡಬೇಕು. ಕೇತು. ಗಣಪತಿಯ ಆರಾಧನೆ ಒಳ್ಳೆಯದು. ಓಂ ಮಹಾಗಣಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಗಣಪತಿ ಬೀಜ ಮಂತ್ರ ಓಂ ಗಂ ಗಣಪತಯೇ ನಮಃ ಈ ಮಂತ್ರವು ಗುರುಗಳಿಂದ ಉಪದೇಶವಾಗಿರಬೇಕು. ಗಕಾರ ಗಣಪತಿ ಸಹಸ್ರನಾಮ ಪಾರಾಯಣ ಗಣಪತಿ ಬೀಜ ಮಂತ್ರ ಪಠಿಸಬೇಕು. ಮನೆಯಲ್ಲಿ ಗಣಪತಿ ಮೂರ್ತಿಯನ್ನು ಇಟ್ಟುಕೊಳ್ಳುವವರು ಎಡಮುರಿ ಗಣಪತಿಯನ್ನು ಇಟ್ಟು ಪೂಜಿಸಬೇಕು, ಅಂದರೆ ಗಣಪತಿಯ ಸೊಂಡಿಲು ಎಡಭಾಗಕ್ಕೆ ಇರಬೇಕು. ರಾಹು. ದುರ್ಗಾ ಆರಾಧನೆ ಓಂ ಶ್ರೀ ಮಹಾದುರ್ಗಾಯೇ ನಮಃ ಈ ಮಂತ್ರವನ್ನು ಕೆಂಪು ಬಣ್ಣದ ಅಕ್ಷರದಿಂದ 108 ಭಾರಿ ಪೂರ್ವಾಭಿಮುಖವಾಗಿ ಕುಳಿತು 9 ತಿಂಗಳು ಬರೆಯಬೇಕು. ಆಗ ಬೇಗ ಕಷ್ಟಗಳು ದೂರಾಗಿ ಇಷ್ಟಾರ್ಥ ಸಿದ್ಧಿಸುತ್ತವೆ. ರಾಹು ಕೆಟ್ಟಿದ್ದರೆ ಸರ್ಪ ಸೂಕ್ತ ಪಾರಾಯಣ ಮತ್ತು ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕು. ರಾಹು ಕೇತು ಹಾಗೂ ಶನಿ ಪ್ರಭಾವ ಹೆಚ್ಚಿರುವವರು ಸಂಜೆ ಸೂರ್ಯಾಸ್ತದ ಸಮಯದ ನಂತರ ಜಪಿಸುವುದು ಒಳ್ಳೆಯದು. ಸೂರ್ಯ ಚಂದ್ರ ಕುಜ ಗುರು ಶುಕ್ರನ ಪ್ರಭಾವ ಇರುವಂತಹ ಜಾತಕದವರು ಬೆಳಗ್ಗೆ 9 ಗಂಟೆಯ ಒಳಗೆ ಆರಾಧನೆ ಮಾಡಿದರೆ ಒಳ್ಳೆಯದು. ಬುಧನ ಪ್ರಭಾವ ಇದ್ದರೆ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಅಂದರೆ 6-7 ಗಂಟೆಯ ಒಳಗೆ ಆರಾಧನೆ ಮಾಡಿದರೆ ಒಳ್ಳೆಯದು. ಗಣೇಶ ಶಿವ ಪಾರ್ವತಿಗೆ ಸಂಬಂಧಪಟ್ಟ ಜಪಗಳನ್ನು ಉತ್ತಾರಾಭಿಮುಖವಾಗಿ ಕುಳಿತು ಜಪ ಮಾಡಿದರೆ ಒಳ್ಳೆಯದು. ಮಹಾಲಕ್ಷ್ಮಿ ಹಾಗೂ ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪೂರ್ವಾಭಿಮುಖವಾಗಿ ಕುಳಿತು ಜಪ ಮಾಡಬೇಕು.